ನಮಸ್ಕಾರ ನಾನು ಡಾಕ್ಟರ್ ಅನಿಲ್ ಕಲ್ಲೇಶ್ ಮಕ್ಕಳ ಹಾಗೂ ನವಜಾತ ಶಿಶುಗಳ ತಜ್ಞ ಇವತ್ತು ನಾವು ನವಜಾತ ಶಿಶುಗಳಲ್ಲಿ ಅಂದರೆ ಹುಟ್ಟಿದ ಮಕ್ಕಳಲ್ಲಿ ಆಗುವ ವೆಯಿಟ್ ಲಾಸ್ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಹುಟ್ಟಿದ ಮಕ್ಕಳ ತೂಕ 2.5 ರಿಂದ 3.5 ಕೆಜಿಯಷ್ಟು ಇರುತ್ತದೆ ನವಜಾತ ಶಿಶುಗಳಲ್ಲಿ ನೀರಿನಂಶ ಹೆಚ್ಚಿಗೆ ಇರೋ ಕಾರಣ ಮೊದಲು 3 ರಿಂದ 5 ದಿನಗಳವರೆಗೆ 5 ರಿಂದ 7% ನಷ್ಟು ತೂಕ ಕಡಿಮೆಯಾಗಿ 7 ರಿಂದ 10 ದಿನಗಳವರೆಗೆ ಮತ್ತೆ ಹುಟ್ಟಿದ ತೂಕ ಬರುತ್ತದೆ ಹಾಗೂ ಇದಾದ ನಂತರ ಮೊದಲು 3 ತಿಂಗಳವರೆಗೆ ಮಗುವಿನ ತೂಕವು ಪ್ರತಿದಿನ 25 ರಿಂದ 30 ಗ್ರಾಂ ನಷ್ಟು ಬೆಳೆಯುತ್ತದೆ ಉದಾಹರಣೆಗೆ ಹುಟ್ಟಿದ ಮಗುವಿನ ತೂಕ 3 ಕೆಜಿ ಆದಲ್ಲಿ ಮೊದಲು 3 ರಿಂದ 4 ದಿನ ಮಗುವಿನ ತೂಕ 2.8 ಕೆಜಿ ಅಷ್ಟು ಕಡಿಮೆ ಆಗಬಹುದು ಇದಾದ ಮೇಲೆ ಹೆಚ್ಚುತ್ತಾ ಹೋಗುತ್ತದೆ ಅವಧಿಗೆ ಮುಂಚೆ ಜನಿಸಿದ ಮಗು ಅಂದರೆ ಪ್ರೀಟರ್ಮ್ ಮಗುವಿನಲ್ಲಿ ಈ ಪ್ರಮಾಣ ಹೆಚ್ಚಿಗೆ ಆಗಿರುತ್ತದೆ ಅಂದರೆ ವೆಯಿಟ್ ಲಾಸ್ 10 ರಿಂದ 15% ನಷ್ಟು ಆಗಿ ಮತ್ತೆ ಹುಟ್ಟಿದ ತೂಕ ಬರಲು ಕೂಡ 14 ದಿನಗಳವರೆಗೆ ಬೇಕಾಗುತ್ತದೆ ಇದು ಎಲ್ಲಾ ನವಜಾತ ಶಿಶುಗಳಲ್ಲೂ ಕಂಡುಬರುವ ಸಾಮಾನ್ಯ ಲಕ್ಷಣ ಆದರೆ ಕೆಲವು ಮಕ್ಕಳಲ್ಲಿ ಅತಿಯಾದ ತೂಕ ಕಡಿಮೆಯಾಗುತ್ತದೆ ಹಾಗೂ ಇದರಿಂದ ಮಗುವಿನ ರಕ್ತದಲ್ಲಿ ಉಪ್ಪಿನಂಶ ಹೆಚ್ಚಾಗಿ ಅದನ್ನು ಹೈಪರ್ನೆಟಮಿಕ್ ಡಿಹೈಡ್ರೇಷನ್ ಎಂದು ಕರೆಯಲಾಗುತ್ತದೆ ಹಾಗೂ ಇದರಿಂದ ಮಗುವಿನ ಕಿಡ್ನಿ ಹಾಗೂ ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಇದಕ್ಕೆ ಕಾರಣ ಸರಿಯಾಗಿ ಹಾಲುಣಿಸದೇ ಇರಬಹುದು ಅಥವಾ ಬೇಸಿಗೆ ಕಾಲದಲ್ಲಿರುವ ಹೆಚ್ಚಿನ ಉಷ್ಣಾಂಶ ಅಥವಾ ಮಗುವಿನಲ್ಲಿ ಕೆಲವು ಕಿಡ್ನಿ ಸಮಸ್ಯೆಯಿಂದ ಕೂಡ ಆಗಿರಬಹುದು ಆದ್ದರಿಂದ ನಿಮ್ಮ ಮಗುವಿನ ತೂಕ ಹೆಚ್ಚಿಗೆ ನಿಮ್ಮ ಮಗುವಿನ ತೂಕದಲ್ಲಿ ಅತಿಯಾದ ವ್ಯತ್ಯಾಸ ಕಂಡುಬಂದಲ್ಲಿ ಅಂದರೆ ಹುಟ್ಟಿದ ತೂಕಕ್ಕಿಂತ 10%ಗೂ ಹೆಚ್ಚಿಗೆ ವ್ಯತ್ಯಾಸ ಕಂಡುಬಂದಲ್ಲಿ ತಕ್ಷಣ ಮಕ್ಕಳ ಅಥವಾ ನವಜಾತ ಶಿಶುವಿನ ತಜ್ಞರ ಬಳಿ ಬಂದು ತೋರಿಸಬೇಕು ಹಾಗೂ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆ ನೀಡುವ ಮೂಲಕ ಅತಿಯಾದ ವೆಯಿಟ್ ಲಾಸ್ನಿಂದ ಆಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಬಹುದು ಧನ್ಯವಾದಗಳು